What is this? ಗಂಗಾ, ನಿನ್ ಮಗ್ಲ ನನ್ ಜೊತೆಗೆ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗ್ಲ? ಆ ಕೆಲ್ಸದವಳು, ಆ ಬೆಗ್ಗರ್ ನನ್ ಜೊತೆ ಹುಟ್ಟಿದವಳ ಹೇಳು ಮಾಮ್. ಮತ್ತೆ ಈ ವಿಷಯನ ನನಗೆ ಯಾಕೆ ಹೇಳಿಲ್ಲ? ನಿಂಗೆ ಗೊತ್ತಿದ್ರು ಕೂಡ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ನನ್ ಜೊತೆ ಯಾಕೆ ಕಣ್ಣ ಮುಚ್ಚಾಲೆ ಆಡ್ದೆ? ಅಂದ್ರೆ ನಿತ್ಯಾ, ನೀನ್ ಹೇಗ್ ರಿಸೀವ್ ಮಾಡ್ಕೋತೀಯೋ ಅಂತ. ಹೀಗೆ ರಿಸೀವ್ ಮಾಡ್ಕೊಳ್ಳೋದು ಇದಕ್ಕೇನ? ನಿನ್ನಲ್ಲಿ ಚೇಂಜ್ ಆಗಿದ್ದು 20 ವರ್ಷ ಅಜ್ಞಾತದಲ್ಲಿರೋ ಮಗಳು ಹಠಾತ್ ಆಗಿ ಸಿಕ್ಬಿಟ್ಲು ಅಂತ ಸಂಭ್ರಮ ಪಡ್ತಿರೋದು. ಇಷ್ಟು ವರ್ಷ ನಿನಗೆ ದೂರ ಆಗಿದ್ ಮಗಳಿಗೆ ತಾಯಿ ಪ್ರೀತಿ ಹಂಚ್ತಾ ಇರೋದು, ಅವಳಿಗೆ ಕೈ ತುತ್ತ ತಿನ್ನಿಸ್ತಾ ಪಕ್ಕದಲ್ಲೇ ಮಲಗಿಸ್ಕೊಂಡು ಲಾಲಿ ಹಾಡ್ತಾ ಕಾಲು ಕೆಳಗಡೆ ಇಟ್ರೆ ನೋವಾಗತ್ತೇನೋ ಅಂತ ಚಿಂತೆ ಮಾಡ್ತಾ ಸ್ಪೆಷಲ್ ಆಗಿ ನೋಡ್ಕೋತಾ ಇರೋದು. 20 ವರ್ಷದಿಂದ ಮಿಸ್ ಆಗಿರೋ ಪ್ರೀತಿನೆಲ್ಲ ಒಂದೇ ಸಲ ಕೊಡ್ತಾ ಇರೋದು ಇದಕ್ಕೇನ ಮಾಮ್? ಹೆತ್ ಮಗಳು ಕಣ್ಣಿದ್ರಿಗೆ ಇದ್ರೆ ಯಾವ ಹೆತ್ತ ತಾಯಿ ಆದ್ರೂ ನನ್ನ ಹಾಗೆ ನೋಡ್ಕೋತಾಳೆ. ಓ, ಅಂದ್ರೆ ನಿನಗೀಗ ಆ ಮಗಳು ಬೇಕು ಅಂತಾಯ್ತು. ಮತ್ತೆ ಈ ಮಗಳ ಪರಿಸ್ಥಿತಿ ಏನು ಮಾಮ್? ನನಗೆ ನೀವಿಬ್ರು ಕೂಡ ಬೇಕು. ಅದ್ ಹೇಗಾಗತ್ತೆ? ಒಬ್ರು ಶಾಪಕ್ಕೆ ಸಾಯ್ಬೇಕು, ಇನ್ನೊಬ್ರು ಜೈ ಜೊತೆ ಸಂತೋಷವಾಗಿ ಬದುಕ್ಬೇಕು. ಇದೆ ಅಲ್ವಾ ನಮ್ಮ ಒಪ್ಪಂದ? ಅದು ಮುಂಚೆ ಆಗಿದ್ದು, ಈಗ ಗಂಗಾನು ನನ್ ಮಗಳೇ. ಅವಳ ಸಾವನ್ನ ನಾನ್ ಹೇಗ್ ಬಯಸ್ಲಿ? ಮತ್ತೆ ನಾನ್ ಸಾಯ್ಬೇಕಾ? ನೀನು ಸಾಯ್ಬಾರ್ದು, ಗಂಗಾನು ಸಾಯ್ಬಾರ್ದು, ನೀವಿಬ್ರು ಬದುಕ್ಬೇಕು. ಇಬ್ರು ಹೇಗ್ ಬದುಕೋದು? ಯಾರೋ ಒಬ್ರು ಹೋದ್ರೆ ಅಲ್ವಾ ಉಳ್ದವ್ರು ಜೈ ಜೊತೆ ಹ್ಯಾಪಿ ಆಗಿರೋದು. ನಿಂಗೆ ಜೈ ಮುಖ್ಯನಾ, ನಿನ್ ಸಿಸ್ಟರ್ ಮುಖ್ಯನಾ ನಿತ್ಯಾ? ನಿನ್ ಜೊತೆಗೆ ರಕ್ತ ಹಂಚ್ಕೊಂಡು ಹುಟ್ಟಿದವಳ್ಕಿಂತ ಆ ಜೈ ಜೊತೆ ಜೀವನ ಹೆಚ್ಚಾಗೋಯ್ತಾ ನಿನ್ಗೆ? ಓ, ಅಂದ್ರೆ ಈಗ ನಿನ್ಗೆ ಜೈ ನಥಿಂಗ್ ಅಂತ ಆಯ್ತು. ಅದಕ್ಕೇನಾ ಜೈ ಗಂಗಾ ಸೇರ್ತಿದ್ದ ಹಾಗೆ ತಡಿತಾ ಇರೋದು? ಅದಕ್ಕೇನಾ ಮಾಮ್ ಜೈಗೆ ಗಲ್ ಶಿಕ್ಷೆ ಆದ್ರೂ ತಡಿದೆ ಸುಮ್ನಿದ್ದೆ? ಇದು ಅಂತಾಯ್ತು ನಿನ್ ಸ್ಕೆಚ್? ಚೆನ್ನಾಗಿದೆ ಮಾಮ್. ಜೈನ ಸಾಯಿಸಿದ್ರು ಸರಿ, ಆ ಗಂಗಾನ ಬದುಕಿಸ್ಕೋಬೇಕು ಅಂದ್ಕೊಂಡೆ. ಸೂಪರ್ ನೀನು. ಅದಿನ್ನೇನ್ ಮಾಡ್ಲಿ, ಗಂಗಾನ ಕಳ್ಕೊಳ್ಳ. ನನ್ ಹೋಟೆಲ್ ಹುಟ್ಟಿರೋ ಮಗಳ ಸಾವನ್ನ ನಾನ್ ನೋಡ್ಬೇಕಾ? ನನ್ ಕೈಯಿಂದ ನನ್ ರಕ್ತಾನೇ ಬಲಿ ಕೊಡ್ಲ, ನಾನಾಗ ನಾನೇ ನನ್ ಮಗಳನ್ನ ಕಳ್ಕೊಳ್ಳ. ಏನ್ ಮಾಡ್ಲಿ? ಅವಳು ಹುಟ್ಟದಾಗ್ಲೇ ನನ್ನಿಂದ ದೂರ ಆಗಿದ್ಲು. 20 ವರ್ಷ ದೂರ ಆಗಿದ್ವಿ. ಅವಳಿಗೋಸ್ಕರ ನಾನೇನೂ ಮಾಡ್ಲಿಲ್ಲ. ಅವಳು ಯಾರು ಅಂತ ಗೊತ್ತಿಲ್ಲದೆ ಶಾಪಕ್ಕೆ ಬಲಿ ಕೊಡೋದಕ್ಕೆ ಹೋದೆ. ತಿಳಿದ್ಮೇಲೆ ಕಾಪಾಡಬೇಕು ಅಂತ ಅನ್ಕೋತಿದ್ದೀನಿ. ಓಕೆ ಮಾಮ್, ಅರ್ಥ ಆಯ್ತು. ನಿನಗೆ ಆ ಗಂಗಾ ಬೇಕು, ಆದ್ರೆ ನನಗೆ ಜೈ ಬೇಕಲ್ಲ. ಹೇಗೆ? ಹೌ, ನಂಗೆ ನೀವಿಬ್ರು ಬೇಕು. ಆಗಲ್ಲ,
ಇಬ್ರಲ್ಲಿ ಒಬ್ರೇ ಇರ್ತಾರೆ. ಯಾರ್ ಬೇಕೋ ನೀನೇ ಹೇಳು. ನಂಗೆ ನೀವಿಬ್ರು ಎರಡು ಕಣ್ಣಿದ್ದ ಹಾಗೆ. ಯಾವ ಕಣ್ ಬೇಕು ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಯಾಕೆ ಒಂದ್ ಕಣ್ಣಲ್ಲಿ ಕಾಣಿಸಲ್ವಾ? ಇಷ್ಟು ವರ್ಷ ಒಬ್ಳೆ ಅಲ್ವಾ ಇದ್ದಿದ್ದು? ಹೇಳು, ಯಾವ ಮಗಳು ಬೇಕೋ, ಯಾವ ಕಣ್ ಬೇಕೋ ಹೇಳು. ಬೇಕು ಅಂದ್ಕೊಂಡಿದ್ ಕಣ್ಣು ಇರುತ್ತೆ, ಬೇಡ ಅಂದ್ಕೊಂಡಿದ್ ಕಣ್ಣು ಕಿತ್ತು ಹೋಗತ್ತೆ. ನಾನೇ ಕೇಳ್ತೀನಿ. ನಿತ್ಯಾ, ನಿತ್ಯಾ ಬೇಡ, ಬೇಡ ನಿತ್ಯಾ, ಪ್ಲೀಸ್ ನಿತ್ಯಾ, ನಿತ್ಯಾ ಬೇಡ ನನ್ನ. ನಿತ್ಯಾ ಏನ್ ಮಾಡ್ತಿದ್ಯಾ? ನೋ, ನನ್ ಮಾತು ಕೇಳು. ನೋ, ನಂಗಿಬ್ರು ಬೇಕು. ನನ್ಗೆ ನನ್ ಎರಡು ಕಣ್ಣು ಬೇಕು. ಎರಡು ಕಣ್ಣು ಅಮ್ಮ. ಏನಾಯ್ತಮ್ಮ, ಏನಾಯ್ತಮ್ಮ? ಏನ್ ಹೀಗಿದ್ದೀರಾ? ಏನಿಲ್ಲ ಗಂಗ, ಏನಿಲ್ಲ. ಏನಾಯ್ತು? ಏನಿಲ್ಲ ಗಂಗಾ, ಏನೂ ಆಗಿಲ್ಲ. ನಾನೀಗ್ಲೇ ಬರ್ತೀನಿ, ನಿನ್ ಮನೇಲಿ ಹುಷಾರಾಗಿರು ಸರಿನಾ? ಹಾ, ಆದ್ರೆ ನೀವೆಲ್ಲ ಹೋಗ್ತಾ ಇರೋದು? ಚಿಕ್ಕ ಕೆಲ್ಸ, ಬೇಗ ಬಂದ್ಬಿಡ್ತೀನಿ. ಹುಷಾರು. ಹಲೋ, ನಾನು ಬರ್ತಿದ್ದೀನಿ ತುಳಸಿ, ನೀನು ಅಲ್ಲೇ ಇರು. ನಿತ್ಯ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇರು. ಏನಾಯ್ತಮ್ಮ? ನಾವು ತೊಂದರೆ ಸಿಕ್ಕಾಕೊಂಡಿದೀವಿ. ನಾನೀಗ್ಲೇ ಹೊರಡ್ತಾ ಇದ್ದೀನಿ, ನೀನ್ ಅಲ್ಲಿ ನೋಡ್ಕೋ. ಸರಿನಮ್ಮ. ನನ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗ್ಬೇಕು. ಎಷ್ಟು ಮನಿ ಬೇಕಾದ್ರೂ ಅಷ್ಟು ತಗೊಳ್ಳಿ. ದುಡ್ಡಿನ ವಿಷಯ ಅಲ್ಲ ಮೇಡಮ್, ಪ್ರೋಸೆಸ್ಗೆ ಟೈಮ್ ಆಗುತ್ತೆ. ಆದ್ರೆ ನಿಮ್ಗೆ ಅಷ್ಟು ಎಮರ್ಜೆನ್ಸಿ ಅಂದ್ರೆ ಈವ್ನಿಂಗ್ ಒಳಗೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಕೆಲಸ ಆಗ್ತಿದ್ದ ಹಾಗೆ ಕಾಲ್ ಮಾಡಿ. ಎಲ್ಲಿ ತುಳಸಿ? ಈಗಷ್ಟೇ ಹೋದ್ಲಮ್ಮ. ಏನೋ ಸಮಸ್ಯೆ ಅಂತಿದ್ರಿ? ಏನಮ್ಮ ಅದು? ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ತುಳಸಿ. ನಿತ್ಯಾಗೆ ನನ್ ಮೇಲೆ ಗಂಗಾ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ನಮ್ಮಿಬ್ರು ತಲೆ ಕೂದಲು ತಗೊಂಡು DNA ಟೆಸ್ಟ್ ಮಾಡಿಸೋದಕ್ಕೆ ಇಲ್ಲಿಗೆ ಬಂದಿದ್ಲು. ಆ ಟೆಸ್ಟ್ ಮಾಡಿದ್ರೆ ಏನಾಗತ್ತಮ್ಮ? ನಾವು ತಾಯಿ ಮಗಳು ಅಂತ ನಿತ್ಯಾಗೆ ಗೊತ್ತಾಗೋಗತ್ತೆ. ಯಾವತ್ತೋ ಒಂದಿನ ಗೊತ್ತಾಗ್ಲೇಬೇಕಲ್ವಮ್ಮ? ಅದಿವತ್ತೇ ಗೊತ್ತಾಗ್ಲಿ ಬಿಡಿ. ಇಲ್ಲ ತುಳಸಿ, ನಿತ್ಯಾಗೆ ನಿಜ ಗೊತ್ತಾಗಿದ್ ಮರು ಕ್ಷಣನೇ ನಿತ್ಯಾ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಾಳೆ, ಅವಳು ಎಷ್ಟು ಕ್ರೂಯಲ್ ಆಗಿ ನಡ್ಕೋತಾಳೆ ಅಂತ ನನ್ ಕಣ್ ಮುಂದೆ ಕಾಣಿಸ್ತಿದೆ ತುಳಸಿ. ನನ್ ಮೇಲೋ, ಗಂಗಾ ಮೇಲೋ, ಇಲ್ಲ ನಿನ್ ಮೇಲೆ ತಿರುಗಿ ಬೀಳೋದು ಖಂಡಿತ. ಮತ್ತೀಗೇನ್ ಮಾಡ್ತೀರ? ತಡಿಬೇಕು ತುಳಸಿ, ಹೇಗಾದ್ರೂ ಸರಿ ನಿತ್ಯಾ ನಿಜ ತಿಳ್ಕೊಳ್ದಿರೋ ಹಾಗೆ ತಡಿಬೇಕು. ಇವಾಗ್ಲೇ ಏನಾದ್ರೂ ಮಾಡ್ಬೇಕು.
ಮನೆ ಹೊರಗೆ ಆಂಟಿ ಕಾರ್ ಇಲ್ಲ ಅಂದ್ರೆ ಮನೆ ಒಳಗೆ ಆಂಟಿ ಇಲ್ಲ ಅಂತ ಅರ್ಥ. ನಿತ್ಯ ಡಾರ್ಲಿಂಗ್, ನಿತ್ಯ ಡಾರ್ಲಿಂಗ್, ಬಂದ್ಬಿಟ್ರಾ ನೀವು? ಎಸ್. ನಿನಗೋಸ್ಕರ ಆಫೀಸಿಂದ ಬೇಗ ಬಂದ್ವಿ. ನಮಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತೀರಾ? ಅಯ್ಯೋ ಖಂಡಿತ ಕೊಡ್ತೀನಿ, ಕೂತ್ಕೊಳ್ಳಿ, ಈಗ್ಲೇ ತರ್ತೀನಿ. ಏ ನಿಲ್ಲು ನಿಲ್ಲು, ಆ ಅಡಿಗೆ ಅವ್ರು ಮಾಡೋ ವೇಸ್ಟ್ ಕಾಫಿ ನನಗ್ ಬೇಡ, ನಿನ್ ಕೈಯಾರೆ ಮಾಡಿರೋ ಸೂಪರ್ ಸ್ಟ್ರಾಂಗ್ ಕಾಫಿ ಬೇಕು. ಸರಿ ರೀ. ಇವನೇನ್ ಇನ್ನೂ ಹೋಗಿಲ್ಲ? ಇನ್ನೇನ್ ನಾನು ಸಮಾಚಾರ? ಮೇಡಮ್ ಕಾಫಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಅಂದ್ರೆ ನೀನು ಕೂಡ ಕಾಫಿ ಕುಡಿತೀಯಾ? ಅದೇನ್ ಸರ್, ನಿಮ್ ಜೊತೆ ಯಾವಾಗ್ಲೂ ಇರೋನು, ಮೇಡಮ್ ಮಾಡೋ ಕಾಫಿ ಕುಡಿಬಾರ್ದಾ? ಓ ಮೈ ಕಟ್ಟಪ್ಪ, ಸರಿ ಕುಡ್ ಸಾಯಿ. ಥ್ಯಾಂಕ್ ಯು ಡಿಯರ್. ಥ್ಯಾಂಕ್ ಯು ಮೇಡಮ್. ನಾಣಿ ಸರ್, ಏನ್ ಹಾಕಿ ಕುಡಿತಿದ್ಯಾ? ಅದು ಕಾಫಿ ಅನ್ಕೊಂಡಿದ್ಯಾ ಇಲ್ಲ ಕಲ್ಗಚ್ಚು ಅನ್ಕೊಂಡಿದ್ಯಾ? ಸರಿ ಬಿಡಿ, ತಾವು ಕಪ್ಪಲ್ಲಿ ಕೊನೆ ಕಾಫಿ ಡ್ರಾಪ್ನು ಬಿಡದೆ ಸರ್ಕಂತ ಕುಡ್ದಾಗ ಪರವಾಗಿಲ್ಲ, ಈಗ ನಾನ್ ಕುಡ್ದ್ರೆ ಹೇಳ್ತೀರಾ? ನಿತ್ಯ ಡಾರ್ಲಿಂಗ್, ತಿನ್ನಕ್ಕೆ ಏನಾದ್ರೂ ಸ್ನಾಕ್ಸ್ ತರ್ತೀರಾ? ತರ್ತೀನಿ ರೀ. ನಾಣಿ ಸರ್, ಇದೇನಾದ್ರೂ ಕಾಫಿ ಶಾಪ್ ಅನ್ಕೊಂಡಿದ್ಯಾ? ಹರಟೆ ಹೊಡಿತ ಸ್ಲೋ ಆಗಿ ಕುಡಿಯೋದಕ್ಕೆ, ಬೇಗ ಮುಗಿಸು. ಕುಡ್ದಾಯ್ತು ಸರ್. ಸಂತೋಷ. ಇನ್ನೇನು? ಓಹೋ ನಾನಿ ಸರ್, ಸ್ನ್ಯಾಕ್ಸ್ ಬೇಕಾ? ಸಾಯಿಸ್ ಬಿಡ್ತೀನಿ. ನಿನಗ್ ಸ್ವಲ್ಪನೂ ಸೆನ್ಸ್ ಇಲ್ಲ ಕಣಯ್ಯ. ಅದೇನ್ ಸರ್ ಹಿಂಗ್ ಹೇಳ್ಬಿಟ್ರಿ? ಮತ್ತಿನೇನಯ್ಯ, ಗಂಡ ಆಫೀಸಿಂದ ಮನೆಗ್ ಬಂದಿದ್ದಾನೆ, ಅವನ್ಗೋಸ್ಕರ ಹೆಂಡತಿ ಎದುರು ನೋಡ್ತಿರ್ತಾಳೆ, ಅವರಿಬ್ರು ಮಧ್ಯೆ ಪಾನಕದಲ್ಲಿ ನೋಡೋದಾಗ ಬೀಳ್ಬಾರ್ದು ಅನ್ನೋ ಮಿನಿಮಮ್ ಜನರಲ್ ನಾಲೆಡ್ಜ್ ಕೂಡ ನಿನಗಿಲ್ವಾ? ಸಾರಿ ಸರ್, ನಾನು ಹೊರಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಸರ್ ನಾಳೆ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ಬರ್ತೀಯಾ, ಗುಡ್ ಮಾರ್ನಿಂಗ್ ಹೇಳ್ತೀಯ, ಆಫೀಸಿಗೆ ಹೋಗ್ಬೇಕು ಅಂತ್ಯಾ, ಅಷ್ಟೇ ತಾನೆ? ನಂಗೆ ಗೊತ್ತು ಕಣಯ್ಯ, ನೀನು ಹೊರಡು. ಸದಾಶಿವನಿಗೆ ಅದೇ ಜ್ಞಾನ ಅಂತ ಈಗ ಗೊತ್ತಾಯ್ತು. ನಾಳೆಯವರೆಲ್ರಿ ಮನೆಗೆ ಹೋದ? ಯಾಕೆ? ಯಾಕಂದ್ರೆ ಅವನಿಗೆ ಮನೆ ಇಲ್ವಾ, ಹೆಂಡತಿ ಇಲ್ವಾ, ಮಕ್ಳಿಲ್ವಾ, ಎಲ್ಲ ನಮ್ಮ ಹಾಗೆ ಇರ್ತಾರಾ? ಅಂಡ್ ನಮಗೂ ಕೂಡ ಮದ್ವೆ ಆಗಿದೆ, ನಮಗೂ ಕೂಡ ಮಕ್ಕಳು ಬೇಕಲ್ಲ ಬಂಗಾರ. ಏನಮ್ಮ, ನಾನು ಹತ್ರ ಬಂದ್ರೆ ನೀನ್ ದೂರ ಓಡ್ತೀಯಾ? ಮುಹೂರ್ತದವರೆಗೂ ದೂರನೇ ಇರಬೇಕು. ಮುಹೂರ್ತ 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 ಎದ್ರಿಗೆ ಆಪಲ್ನ ಇಟ್ಕೊಂಡು ತಿಂದೆ ಇರೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ ಗೊತ್ತಾ? ಇವತ್ ಏನಾದ್ರೂ ಸರಿ, ಈ ಆಪಲ್ನ ಕಚ್ಚೋದೆ ಇವತ್ತು, ನಾನ್ ಡಿಸೈಡ್ ಮಾಡಾಯ್ತು. ಅಯ್ಯೋ
ಸಾರಿ ಜೈ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟು. ಹೌದು, ಬರ್ಬಾರ್ ಟೈಮಲ್ಲೇ ಬಂದಿರೋದು. ಏನು? ಅದೇ ರಾವ್ ಕಾಲದಲ್ಲಿ ಬಂದ್ಬಿಟ್ರಿ ಅಂದೆ. ಅಲ್ಲ, ನೀವ್ಯಾಕೆ ಬಂದ್ರಿ? ಅದ್ಯಾಕೋ ಹಾಕ್ ಹೇಳ್ತಿದ್ಯಾ, ನಿನ್ನ ನೋಡಕ್ ನಾವ್ ಬರ್ಬಾರ್ದ? ನಿನ್ನ ನೋಡ್ಬೇಕು ಅಂತ ನಮ್ಗೆ ಅನ್ಸ್ಬಾರ್ದ? ನೀನ್ ಇಲ್ದಿರು ಮನೆ ರಾಮ ಇಲ್ದಿರು ಅಯೋಧ್ಯೆ ಆಗಿದೆ ಜೈ. ಫಸ್ಟ್ ಟೈಮು ನಾವು ಅನಾಥರ ಹಾಗೆ ಫೀಲ್ ಆಯ್ತು. ಊಟ ಇಲ್ಲ, ನೀರು ಇಲ್ಲ, ನಿದ್ರೇನೂ ಇಲ್ಲ. ನಿನ್ ಬಗ್ಗೆ ಯೋಚನೆ ಮಾಡಿ ನಾವಿಬ್ರು ಹೇಗಾಗಿದೀವ್ ನೋಡು. ನಿನ್ನ ತಕ್ಷಣ ನೋಡದೆ ಇದ್ರೆ ಎಲ್ಲಿ ಸತ್ತು ಹೋಗ್ತೀವೋ ಅನ್ನೋ ಭಯದಲ್ಲಿ ಬಂದ್ಬಿಟ್ವಿ ಜೈ. ಅಯ್ಯೋ ದೇವ್ರೇ! ಏನಾಯ್ತು ನಾಣಿ ಅವ್ರೇ? ಸೊಳ್ಳೆ ಸೊಳ್ಳೆ ಮೇಡಮ್, ದೊಡ್ಡ ಸೊಳ್ಳೆನೆ ಕಚ್ಬಿಡ್ತು ಮೇಡಮ್. ಏನಯ್ಯ ನಾಣಿ, ಸೊಳ್ಳೆಯಲ್ಲಿ ದೊಡ್ಡ ಸೊಳ್ಳೆ ಬೇರೆ ಇರುತ್ತಾ? ಮನುಷ್ಯರಲ್ಲಿ ಇರ್ತಾರಲ್ಲ ಮಸ್ಕಿಟೋಸ್, ಅಲ್ಲೂ ಇರುತ್ತೆ ಸರ್. ಹೇ ಜೈ, ನಿನ್ನೆ ರಾತ್ರಿ ಎಂತ ಕೆಟ್ಟ ಕನ್ಸ್ ಬಿತ್ತು ಗೊತ್ತಾ? ಅದೇನೋ, ನೀವ್ ನಿದ್ರೆನೆ ಮಾಡಿಲ್ಲ ಅಂದ್ರಲ್ಲ, ಮತ್ತೆ ಕನ್ಸ್ ಹೇಗ್ ಬಿತ್ತು? ಕನ್ಸಲ್ಲಿ ನಿದ್ರೆ ಬಂದಿತ್ತು ಬಿಡು, ಪ್ರತಿಯೊಂದಕ್ಕೂ ಲಾಜಿಕ್ ಕೇಳ್ಕೊಂಡು ಬರ್ತಾನೆ. ಜೈ, ಆ ಕನ್ಸಲ್ಲಿ ನೆನ್ನೆ ದೊಡ್ಡ ಸಮಸ್ಯೆ ಆಗಿತ್ತು ಕಣೋ. ಭಯ ಆಗಿ ತಡ್ಕೊಳಕ್ ಆಗ್ದೆ ಅಜ್ಜಿಗೆ ಅಣ್ಣನ್ಗೆ ಹೇಳ್ದೆ ಕಣೋ. ಅವರಿಬ್ರು ತಕ್ಷಣ ನಿಮ್ಮಿಬ್ಬರ ಹತ್ರ ನಮ್ಮಿಬ್ಬರನ್ನು ಕಳ್ಸಿದ್ರು. ನಮ್ಮನ್ನ ನಿಮ್ ಜೊತೆಗಿರೋ ಕೇಳಿ ನಿನ್ ಹತ್ರ ಸ್ಪೆಷಲ್ ಆಗಿ ಪೂಜೆ ಮಾಡಿಸು ಅಂದ್ರು. ಹೌದು ಜೈ, ನೀನು ನಿತ್ಯ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಮೂರು ದಿನದ ತನಕ ನಿಮ್ಮಿಬ್ಬರ ಹತ್ರ ನಿಷ್ಠೆಯಿಂದ ಪೂಜೆ ಮಾಡಿಸು ಅಂದ್ರು. ಸತ್ತೆ ನಾನು. ಈ ಮೂರು ದಿನನು ನೀವು ಭಕ್ತಿಯಿಂದ ನಿಷ್ಠೆಯಿಂದ ಇರ್ಬೇಕು, ಹತ್ರನೇ ಹೋಗ್ಬಾರ್ದು. ಹಾ ಹೌದು, ನಿಮ್ ಶೋಭನೆ ಇನ್ನೂ ಆಗಿಲ್ವಲ್ಲ. ಅದೊಂದೇ ಕಡಿಮೆ ಅಲ್ಲ, ಮೂರ್ತನ ಹಿಡ್ದೆ ಕಾರಿ ಹೇಗಾಗತ್ತೆ ಅಂದ್ರೆ ಇನ್ನೂ ಒಳ್ಳೇದು, ಪೂಜಾ ಫಲ ಅದ್ಭುತವಾಗಿ ಸಿಗತ್ತೆ. ಆದ್ರೂ ಕಾರ್ಯನೇ ಆಗದೆ ನೀವಿಬ್ರು ಇಷ್ಟು ಸಲಿಗೆಯಿಂದ ಹೇಗಿದ್ದೀರಾ? ಇದು ತಪ್ಪಲ್ವಾ? ಹೌದು ಜೈ, ಮುಹೂರ್ತ ಇಲ್ದೆ ಹೀಗಿರೋದು ತಪ್ಪು. ಜೊತೆಗೆ ಪೂಜೆ ಕೂಡ ಇರೋದ್ರಿಂದ ನೀವಿಬ್ರು ಬ್ರಹ್ಮಚರ್ಯ ಮಾಡೋದೇ ಒಳ್ಳೇದು. ಇವರಿಬ್ರು ನಂದಾರಿಲೇ ಇರೋ ಹಾಗಿದೆ, ಟೈಮಗ್ ಬಂದ್ರು ನನಗ್ ಹೆಲ್ಪ್ ಆಗತ್ತೆ. ಯಾಕ್ತೇವ್ರೇ ನನ್ ಮೇಲೆ ದ್ವೇಷ? ಹೇಗಿದ್ದೀರಾ? ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದ್ವಿ. ನೀವ್ ಚೆನ್ನಾಗಿದ್ದೀರಾ? ನಿಮ್ ಮಗಳು ನಿಮ್ ಕಣ್ಮುಂದೆ ಇದ್ದಾಳಲ್ಲ, ಚೆನ್ನಾಗೇ ಇರ್ತೀರ ಬಿಡಿ. ನಮ್ಮ ಅಳಿಯನ್ನು ಕೂಡ ಚೆನ್ನಾಗಿ ನೋಡ್ಕೋತಿದ್ದೀರಿ, ತುಂಬಾ ಸಂತೋಷ ಆಗ್ತಿದೆ. ಅವ್ರ ಸಂತೋಷನೇ ನನ್ ಸಂತೋಷ. ಅಯ್ಯೋ ದೇವ್ರೇ, ಎಲ್ಲ ಏನ್ ಯಾಕ್ ಮಾಡ್ತೀರಪ್ಪ? ಇನ್ ನಾನ್ ಬರ್ತೀನಿ ಸರ್. ನೀನ್ ಇದ್ರೇನು ಇಲ್ದಿದ್ರೇನು, ಹೋಗು. ಓಕೆ ಸರ್. ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಕರೆಕ್ಟ್ ಟೈಮ್ಗೆ ದೇವ್ರು ಕಳ್ಸಿರೋ ಹಾಗೆ ನೀವು ಇಲ್ಲಿಗೆ ಬಂದ್ರಿ. ಈ ಸಹಾಯನ ಈ ಜನ್ಮಕ್ಕೆ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವ್ ಏನ್ ಹೇಳ್ತಿದ್ದೀರಾ ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ನೀವು ನಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ನೀವು ಮಾಡಿರೋ ಹೆಲ್ಪ್ ಅಂತದ್ದು. ನಾವು ಹೆಲ್ಪ್ ಮಾಡಿದ್ವಾ? ನಮ್ಗೆ ಹೆಲ್ಪ್ ಮಾಡೋ ಕೂಡ ಬರುತ್ತಾ? ಮುಹೂರ್ತ ಹಿಡ್ದೆ ಹತ್ರ ಬರಬಾರ್ದು ಅಂತ ನೀವು ಜೈ ನಿತ್ಯಾಗೆ ಹೇಳಿದ್ರಲ್ಲ, ಅದೇ ನೀವು ನನಗೆ ಮಾಡಿರೋ ಹೆಲ್ಪ್. ಅದು ಹೆಲ್ಪ್ ಹೇಗಾಗುತ್ತೆ, ಕೆಟ್ಟದಲ್ವಾ? ಅವರನ್ನ ದೂರ ಮಾಡೋಕಲ್ವ ನಾವು ಬಂದಿದ್ದು? ಅವರು ಇನ್ನೂ ಸ್ವಲ್ಪ ದಿನ ಸೇರದೆ ದೂರ ಇರಬೇಕು. ಈ ವಿಷಯನ ಅವ್ರಿಗೆ ಹೇಗ್ ಹೇಳೋದು ಅಂತ ಗೊತ್ತಾಗದೆ ನಾನೇ ಒದ್ದಾಡ್ತಿದ್ದೆ. ಒಬ್ಳೆ ಅವರನ್ನ ಕಾಯೋಕಾಗದೆ ತುಂಬಾ ಕಷ್ಟಪಡ್ತಿದ್ದೆ. ದೇವ್ರೆ ಕಳ್ಸಿರೋ ಹಾಗೆ ನೀವು ಬಂದ್ರಿ.